ಎಸ್ ಇನ್ನು ಉಚಿತ ಬಸ್ ಯೋಜನೆ ನಿಲ್ಲಿಸೋ ಪ್ರಶ್ನೆ ಇಲ್ಲ ಅಂತ ಒಂದಾದ್ಮೇಲೆ ಒಂದು ಸ್ಪಷ್ಟನೆಗಳು ಬರ್ತಾ ಇದೆ. ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಕೆಶಿ ಅವರ ಹೇಳಿಕೆಯ ಬೆನ್ನಲ್ಲೇ ಏನೊಂದು ಗೊಂದಲ ಮೂಡಿತು, ಅದಕ್ಕೆ ಉಳಿದ ನಾಯಕರುಗಳ ಸ್ಪಷ್ಟನೆ ಬರ್ತಾ ಇದೆ. ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರ ಸ್ಪಷ್ಟನೆ ಇದೆ, ಶಕ್ತಿ ಯೋಜನೆಯನ್ನ ನಿಲ್ಲಿಸಲ್ಲ, ಪರಿಷ್ಕರಣೆಯನ್ನು ಮಾಡಲ್ಲ, ಶಕ್ತಿ ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ. ನಿನ್ನೆ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಾಗ ನಾನು ವೇದಿಕೆ ಮೇಲಿದ್ದೆ. ಡಿಕೆಶಿ, ನನ್ನ ಬಳಿ ಯಾವುದೇ ಚರ್ಚೆಯನ್ನ ಮಾಡಿಲ್ಲ, ಫ್ರೀ ಬಸ್ ನಿಲ್ಲಿಸಿ ಅಂತ ಯಾರೂ ನನ್ನಲ್ಲಿ ಮನವಿ ಮಾಡಿಲ್ಲ. ಇದು ಡಿಸಿಎಂ ಡಿಕೆಶಿ ಅವರ ವೈಯಕ್ತಿಕ ಹೇಳಿಕೆ ಅಂತ ಸಾರಿಗೆ ಸಚಿವರು ನೋಡಿದ್ದಾರೆ. ಯೋಜನೆ ಬಗ್ಗೆ ಈಗ ಹಲವು ಗೊಂದಲಗಳೆದ್ದಿದ್ದಾವೆ. ಶಕ್ತಿ ಯೋಜನೆ ನಿಲ್ಲಿಸಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ನಿನ್ನೆ ನಾವ್ಯಾರು ಅದನ್ನು ಪ್ರಶ್ನೆ ಮಾಡಿರಲಿಲ್ಲ, ವೇದಿಕೆಯಲ್ಲಿ ಸ್ವತಃ ಡಿ ಸಿ ಎಂ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ತಮಗೆ ಏನು ಸರ್ ಹೇಳಿಕೆ ಕೇಳಿದಾಗ? ಶಿವಕುಮಾರ್ ಅವರು ಮಾತಾಡುವಾಗ ನಾನು ವೇದಿಕೆ ಮೇಲೇ ಇದ್ದೆ. ಯಾರೋ ಕೆಲವರು ಮಹಿಳೆಯರು ನಾವು ಅನುಕೂಲವಾಗಿದ್ದೀವಿ ನಮಗೆ ಬೇಡ ಅಂತ ಅವ್ರು ಹೇಳಿದ್ರಂತೆ, ಏನೋ ಮೈಲ್ ಹಾಕಿದ್ರು ಅಂತ ಹೇಳಿದರು. ಆದರೆ ಅವರು ಮಾತಾಡೋಕ್ಕೆ ಮುಂಚೆ ನನ್ನ ಹತ್ರ ಏನು ಚರ್ಚೆ ಮಾಡಿರಲಿಲ್ಲ. ಆಮೇಲೆ ನಾನು ಭಾಳ ರಾಜ್ಯದ ಜನತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಸ್ಪಷ್ಟಪಡಿಸೋದೇನು ಅಂದರೆ, ಇನ್ನು 3.5 ವರ್ಷ ಈ ಶಕ್ತಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಆಮೇಲೆ ಚುನಾವಣೆ ಆದಮೇಲೆ ಮತ್ತೆ ನಾವೇ ಗೆಲ್ತೀವಿ. ಅದೊಂದು 5 ವರ್ಷ, ಇನ್ನು 8.5 ವರ್ಷ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಆಮೇಲೆ ಈ ಬಿ ಜೆ ಪಿಯವರು ವಿಪಕ್ಷಗಳಲ್ವಾ ಟೀಕೆ ಮಾಡ್ತಾರೆ, ಅವರು ಅಧಿಕಾರದಲ್ಲಿದ್ದ ಕೆಲಸ ಮಾಡಲಿಲ್ಲ, ಈ ಕೆಲಸ ಏನಾದ್ರು ಮಾಡೋಕ್ಕೋದ್ರೆ ಸ್ವಲ್ಪ ತೀಟೆ ಮಾಡ್ತಾರೆ ಅಷ್ಟೇ. ಆಗೋದಕ್ಕೆ ಕರ್ಕತ್ತು, ಆಗದಿದ್ದಕ್ಕೆ ಕುಮ್ಮಕ್ಕು ಅಂತ ಹಿಂದೆ ನಾವು ಶಕ್ತಿ ಕಾರ್ಯಕ್ರಮ ತರ್ತೀವಿ ಅಂದಾಗ ಇವರು ಸುಮ್ಮನೆ ಚುನಾವಣೆ ಗಿಮ್ಮಿಕ್ ಅಂದರು, ತಂದ್ವಿ. ಆಮೇಲೆ ಎಷ್ಟು ದಿವಸ ನಡೆಸ್ಬಿಡ್ತಾರೆ, ಪಾರ್ಲಿಮೆಂಟ್ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಿಸ್ಬಿಟ್ವಾ, ಇನ್ನು 8.5 ವರ್ಷ ಇರುತ್ತೆ, ಬಿ ಜೆ ಪಿಯವರು ವಿಪಕ್ಷದಲ್ಲೇ ಇರ್ತಾರೆ, ನಾವು ನಮ್ಮ ಶಕ್ತಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಡಿ ಕೆ ಶಿವಕುಮಾರ್ ಅವರು ಇಮೇಲ್ ಮಾಡಿ ಹೇಳಿದ್ದಾರೆ, ಟ್ವೀಟ್ ಮಾಡಿ ಹೇಳಿದ್ದಾರೆ ಅಂತ, ತಾವು ಕೂಡ ರಾಜ್ಯಾದ್ಯಂತ ಓಡಾಡಿದ್ದೀರಿ, ತಮಗೆ ಈ ಥರದ್ದು ಯಾವ್ದಾದ್ರು ಬೇಡಿಕೆಗಳಿದ್ವ? ನನಗೆ ಯಾವ ಮಹಿಳೆಯರು ಕೂಡ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಹೊರತು ನೆಗೆಟಿವ್ ಆಗಿ ಅಥವಾ ನಮಗೆ ಬೇಡ ಅಂತ ನನಗಂತೂ ಯಾರೂ ಹೇಳಿಲ್ಲ. ಇನ್ನು ಯಾರು ಕೇಳಿದ್ದಾರೆ ಅಂದರೆ, ಮಹಿಳೆಯರಿಗೆ ಕೊಡ್ತೀರಾ, ಪುರುಷರಿಗೂ ಕೊಡಿ ಅಂತ ಅವರು ಕೇಳಿದ್ದಾರೆ. ನಾನು ಆ ಪುರುಷರಿಗೆ ಏನು ಹೇಳಿದ್ದೀನಿ ಅಂದರೆ, ಈಗ ನಾವು ಫ್ರೀ ಮಾಡದೇ ಇದ್ದರೆ ಅವರಿಗೆ ನೀವು ತಾನೇ ಕೊಡ್ತಾ ಇದ್ದಿದ್ದು, ಪುರುಷರು ತಾನೇ ಕೊಡ್ತಾ ಇದ್ದಿದ್ದು, ಮಗಳಿಗೋ ಅವರ ಶ್ರೀಮತಿಯವ್ರಿಗೋ ತಾಯಿಗೋ ಅವರೇ ತಾನೇ ಕೊಡ್ತಾ ಇದ್ದು, ಅದರಿಂದ ನಿಮಗೆ ಮಿಗುತ್ತೆ ಅಂತ ಹೇಳಿದ್ದೀನಿ. ಆಮೇಲೆ ಅಂಗವಿಕಲರು 110 ಕಿಲೋಮೀಟ್ರ್ ಏನೋ ಇದೆ ಅವರಿಗೆ, ನಮಗೆ ರಾಜ್ಯಾದ್ಯಂತ ನಾವು ಓಡಾಡ್ತೀವಿ ಅಂತ ಕೇಳಿದ್ದಾರೆ. ಆಮೇಲೆ ಹಿರಿಯ ನಾಗರಿಕರು ಗಂಡಸರು ಅವರು ನಮಗೂ ಸೀನಿಯರ್ ಸಿಟಿಸನ್ಸ್ಗೆ ನಮಗೆ ಕೊಡಿ ಅಂತ ನಾನು ಕೇಳಿದ್ದಾರೆ ಅಷ್ಟೇ, ಇನ್ನೂ ಹೆಚ್ಚು ಎಕ್ಸ್ಟೆನ್ಷನ್ ಕೇಳಿದ್ದಾರೆ. ನಿಲ್ಲಿಸಿ ಅಂತ ಯಾವ ಮಹಿಳೆಯವರು ನನ್ನ ಹತ್ರ ಅಂತೂ ಕೇಳಿಲ್ಲ. ಆಮೇಲೆ ಶಕ್ತಿ ಕಾರ್ಯಕ್ರಮದ ಬಗ್ಗೆ ಕೆಲವರು ಟೀಕೆ ಮಾಡ್ತಾರೆ, ಅವ್ರು ಯಾರು ಅಂದರೆ ಈ ಕಾರುಗಳಲ್ಲಿ ಓಡಾಡ್ತಾರಲ್ಲ ಅದರಲ್ಲೂ ಏರ್ ಕಂಡೀಷನ್ ಕಾರುಗಳಲ್ಲಿ, ಅವರು ಬಡವ್ರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥವರು, ಹೊಟ್ಟೆ ತುಂಬಿರ್ತಕ್ಕಂಥವರು, ಬಡವ್ರ ಪರ ಯಾವತ್ತೂ ಕೂಡ ಮಾತಾಡದೇ ಇರ್ತಕ್ಕಂಥವರು ಕೊಟ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.